ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಪ್ರತಿಕ್ಷಣ ನ್ಯೂಸ್ ನಾನು ನಿಮ್ಮ ಸುಮಾರ್ ಕೃಷ್ಣ ಕಳೆದ ಹದಿಮೂರು ಆವೃತ್ತಿಗಳಿಂದ ನಿರಾಸೆಯನ್ನು ಮೂಡಿಸಿದ್ದ ಆರ್ ಸಿ ಬಿ ತಂಡ ಈ ವರ್ಷ ಭರವಸೆಯನ್ನು ತಂದಿತ್ತು ಅಂದರೆ ಕೆಲವು ಮ್ಯಾಚ್ಗಳನ್ನು ಗೆಲ್ಲುವ ಮೂಲಕ ಆರ್ ಸಿ ಬಿ ತಂಡವು ಕಪ್ ನಮ್ದೇವೆ ಎನ್ನುವ ಮೂಲಕ ಕೆಲವು ಭರವಸೆಗಳನ್ನು ಆರ್ ಸಿ ಬಿ ಫ್ಯಾನ್ಸ್ಗೆ ತಂದಿತ್ತು ಆದರೆ ಈಗ ಏನಾಗಿದೆ ಕೊರೋನಾ ಕಾರಣದಿಂದಾಗಿ ಆರ್ ಸಿ ಬಿ ಮತ್ತು ಕಳೆದ ಐ ಪಿ ಎಲ್ ಮ್ಯಾಚ್ಗಳ ತಂಡಗಳು ಸ್ಟಾಪ್ ಆಗಿದೆ ಆದರೂ ಈ ವರ್ಷದ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡವೇ ವಿನ್ ಆಗಿತ್ತು ಎಂದು ಒಂದು ಸಂಸ್ಥೆ ತಿಳಿಸಿದೆ ಅದು ಏನು ಎಂಬುದನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಈ ಬಾರಿ ಐ ಪಿ ಎಲ್ನಲ್ಲಿ ಅರವತ್ತು ಮ್ಯಾಚ್ಗಳಲ್ಲಿ ಇಪ್ಪತ್ತೊಂಬತ್ತು ಮ್ಯಾಚ್ಗಳಾಗಿದ್ದವು ಅದರಲ್ಲಿ ಕ ಮೂವತ್ತನೇ ಮ್ಯಾಚ್ ನಡಿಬೇಕಾದಂತಹ ಆರ್ ಸಿ ಬಿ ವರ್ಸಸ್ ಆರ್ನ ನಡುವೆ ಕೊರೋನಾ ಇಬ್ಬರಿಗೆ ಕೊರೋನಾ ಬಂದ ಕಾರಣ ಆರ್ ಆರ್ಸಿಬಿದ ಮ್ಯಾಚ್ ಹೊಸ ಕೆ ಆರ್ ಮ್ಯಾಚ್ ಅದಂತರ ಸಿಬ್ಬಂದಿಗಳಿಗೂ ಸಹ ಕೊರೋನಾ ಬಂದ ಕಾರಣ ಐ ಪಿ ಎಲ್ ನ ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು ಐಪಿಎಲ್ ನಡೆಸೆ ನಡೆಸಿವೆ ಎಂದು ಬಿಸಿಸಿಐ ತಿಳಿಸಿದೆ ಪ್ರೋಗ್ರಾಂ ಒಂದರಲ್ಲಿ ಅಮಿತ್ ಜೈನ್ ಎಂಬುವರು ಈ ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಹೌದು ಈ ಸಾರಿ ಕಪ್ ಆರ್ ಆರ್ಸಿಬಿದೆ ಎಂದು ತಿಳಿಸಿದ್ದಾರೆ ಇದು ಸಮೀಕ್ಷೆ ಅನ್ನೋದು ಸುಮ್ಮನೆ ಮಾಡಿಲ್ಲ ಉದಾಹರಣೆ ಅಂದ್ರೆ ರಾಜಕೀಯದಲ್ಲಿ ಎಲೆಕ್ಷನ್ ಏನಾದ್ರೂ ನಡೆದ ಮೇಲೆ ಅದಕ್ಕೆ ಸಮೀಕ್ಷೆ ಅನ್ನೋದು ಮಾಡ್ತಾರೆ ಅದೇ ತರಹ ಐ ಐ ಪಿ ಎಲ್ ನಲ್ಲಿ ಸಮೀಕ್ಷೆ ಅನ್ನೋದನ್ನ ನಡೆಸಿ ಕಳೆದ ಐದು ವರ್ಷಗಳಿಂದ ಎಷ್ಟು ರನ್ ಹೊಡೆದಿದ್ದಾರೆ ಎಷ್ಟು ಸಿಕ್ಸ್ಗಳು ಹೊಡೆದಿದ್ದಾರೆ ಎಷ್ಟು ಮ್ಯಾಚ್ಗಳು ಗೆದ್ದಿದ್ದಾರೆ ಯಾರು ಅತಿ ಹೆಚ್ಚು ಫೋರು ಸಿಕ್ಸ್ಗಳನ್ನು ತಂಡ ಹೊಡೆದಿದೆ ಅನ್ನೋದರ ಲೆಕ್ಕಾಚಾರವಾಗಿ ಇಟ್ಕೊಂಡು ಈ ನಲ್ಲಿ ಈ ಸಾರಿ ಆ ಕಪ್ ಬಿದೆ ಅನ್ನೋದನ್ನ ತಿಳಿಸಿದ್ದಾರೆ ಈ ಸಮೀಕ್ಷೆಯ ಪ್ರಕಾರ ಅಂದರೆ ಈ ಫಲಿತಾಂಶ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿನ ಫಲಿತಾಂಶದ ಪ್ರಕಾರ ನೋಡೋದಾದರೆ ಮೊದಲಿಗೆ ಡೆಲ್ಲಿ ವರ್ಸಸ್ ಪಂಜಾಬ್ ಈ ವಿರುದ್ಧ ಅಲ್ಲಿ ತಂಡ ನಡೆಯುತ್ತವೆ ಅದಾದ ನಂತರ ಚೆನ್ನೈ ಸೂಪರ್ ಕಿಂಗ್ ಇಂಗ್ ವರ್ಸಸ್ ಡೆಲ್ಲಿ ಇದರ ನಡುವೆ ಪೈಪೋಟಿ ನಡೀತೇವೆ ಅದನಂತರ ಫೈನಲ್ ಡೆಲ್ಲಿ ವರ್ಸಸ್ ಬೆಂಗಳೂರು ತಂಡದ ವಿರುದ್ಧ ನಡೆಯುತ್ತೆ ಎಂದು ತಿಳಿಸಿದ್ದಾರೆ ಇದರಲ್ಲಿ ಗೆಲ್ಲೋದು ಆರ್ ಸಿ ಬಿ ನೇ ಅನ್ನೋದು ಖಚಿತವನ್ನ ಪಡಿಸಿದ್ದಾರೆ ಇನ್ನು ನೋಡಬೇಕು ಕಪ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ ಐ ಪಿ ಎಲ್ ನಡಿಬೇಕಂತ ಯಾರೆಲ್ಲ ಆಸೆ ಪಟ್ಟಿದರೋ ಅವರೆಲ್ಲ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಶೇರ್ ಮಾಡಿ ಲೈಕ್ ಮಾಡಿ